ಕಾಪು ಬಿಜೆಪಿ ಟಿಕೆಟ್ ಗೆ ಟಫ್ ಕಾಂಪಿಟೇಷನ್ ಲಾಲಾಜಿ ಮೆಡ್ಡನ್ ಮೀರಿಸಾಗಿದ್ದಾರ ಯಶ್ಪಾಲ್ ಸುವರ್ಣ ಗೆ ಸಿಗಲಿದ್ಯಾ ಈ ಬಾರಿ ಯಶಸ್ಸು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ಕೇವಲ ಕಾಂಗ್ರೆಸ್ ಕಷ್ಟೇ ಅಲ್ಲ ಬಿಜೆಪಿ ಕೂಡ ಸಾಕಷ್ಟು ಕನ್ಫ್ಯೂಷನ್ ಜೆಡಿಎಸ್ ಒಂದಷ್ಟು ಕ್ಷೇತ್ರಗಳಲ್ಲಿ ತುಂಬಾನೇ ಗೊಂದಲ ಯಾರಿಗೆ ಟಿಕೆಟ್ ಫೈನಲ್ ಮಾಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಹಾಲಿ ಎಮ್ ಎಲ್ ಎಗಳಿಗಿ ಇರುವಂಥ ಕ್ಷೇತ್ರಗಳಲ್ಲೇ ತುಂಬಾ ಗೊಂದಲ ಇದೆ ಬಿ ಜೆ ಪಿಗೆ ಇದಕ್ಕೆ ಉದಾಹರಣೆ ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಲಾಲಾಜಿ ಮೆಟನ್ ಅವರು ಪ್ರೆಸೆಂಟ್ ಎಮ್ ಎಲ್ ಎ ಬಿ ಜೆ ಪಿಯಿಂದ ನನಗೆ ಟಿಕೆಟ್ ಅಂತ ಅವರು ಕೂತವ್ರೆ ಆದರೆ ಯಾವುದೇ ಒಂದು ಅನ್ಯಾಯದ ವಿರುದ್ಧ ಜೋರಾಗಿ ಧ್ವನಿ ಎತ್ತೋದ್ರಲ್ಲಿ ಪಕ್ಷವನ್ನು ಸಂಘಟಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಸೈಲೆಂಟು ಕೆಲಸ ಮಾಡಿಲ್ಲ ಅಂತ ನಾವು ಹೇಳ್ತಿಲ್ಲ ಲಾಲಾಜಿ ಮಂಡನ್ ಕೆಲಸ ಮಾಡಿದ್ದಾರೆ ಹೀಗಾಗಿ ಒಂದಷ್ಟು ಬದಲಾವಣೆಗಳನ್ನು ತರೋಕೆ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯಲ್ಲಿ ಹಾಗೆ ಸೆಂಟ್ರಲಲ್ಲಿ ಕೂಡ ಹೈಕಮಾಂಡ್ನಿಂದ ಒಂದಷ್ಟು ಬದಲಾವಣೆ ಬಗ್ಗೆ ಚರ್ಚೆ ನಡೀತಿದೆಯಾ ಹೌದು ವೀಕ್ಷಕರೇ ಖಂಡಿತವಾಗಲೂ ಸದ್ಯ ಕಾಪು ಕ್ಷೇತ್ರದ ಬಗ್ಗೆ ಬಿ ಜೆ ಪಿ ಮೊಗಸಾಲೆಯಿಂದ ಬರ್ತಿರೋ ಸುದ್ದಿ ಏನಂದರೆ ಈ ಬಾರಿ ಲಾಲಾಜಿ ಮಂಡನ್ ಅವರ ಬದಲಾಗಿ ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟ್ ಅನ್ನು ಘೋಷಿಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ ನೀವು ಕಾಪು ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಾಗಿದ್ದಲ್ಲಿ ಅಥವಾ ಮತದಾರರಾಗಿದ್ದಲ್ಲಿ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಲಾಲಾಜಿ ಮೆಂಡನಿಗೆ ಕೊಡಬೇಕು ಅಂದರೆ ಯಾಕೆ ಕೊಡಬೇಕು ಅಥವಾ ಯಶಬಾಲ್ ಸುವರ್ಣ ಕೊಡ್ಬೇಕು ಯಾಕೆ ಕೊಡಬೇಕು ಇದು ಸದ್ಯ ನಡೀತಿರುವಂಥ ಚರ್ಚೆ ಯಶಪಾಲ್ ಸುವರ್ಣ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿಗಾಗಿ ಜೊತೆಗೆ ಸಂಘ ಪರಿವಾರಕ್ಕಾಗಿ ದುಡ್ತಿದ್ದಾರೆ ಹೀಗಾಗಿ ಎಲ್ಲೊಂದು ಕಡೆ ಪ್ರಮೋದ್ ಮಧ್ವರಾಜ್ ಬಿಜೆಪಿಗೆ ಬಂದ್ಬಿಟ್ರಪ್ಪ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಚರ್ಚೆ ಕೂಡ ಇತ್ತು ಆದರೆ ಪಕ್ಷಕ್ಕೆ ವಾಪಸ್ ಬಂದರು ಅಥವಾ ಪಕ್ಷಕ್ಕೆ ಬಂದರು ಅನ್ನೋ ಕಾರಣಕ್ಕೆ ಬಂದವರಿಗೆಲ್ಲ ಟಿಕೆಟ್ ಕೊಡ್ತಾ ಹೋದರೆ ದುಡ್ದವ್ರು ನಾವೇನು ಮಾಡಬೇಕು ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸ್ರದೇ ಯಶ್ಪಾಲ್ ಸುವರ್ಣಗೆ ರಾಜ್ಯ ನಾಯಕರು ಹಾಗೆಯೇ ರಾಜ್ಯಾಧ್ಯಕ್ಷರ ಜೊತೆ ಒಳ್ಳೆ ಟಚ್ ಇದೆ ಬಿ ಜೆ ಪಿ ವಲಯದಲ್ಲಿ ಹಾಗೆಯೇ ಉಡುಪಿಯಲ್ಲಿ ಕಾಪುಗೆ ಅವ್ರಿಗೆ ಕೊಡಬೇಕು ಒಂದು ಕಡೆ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೀನುಗಾರರ ಕ್ಷೇಮಾಭಿವೃದ್ಧಿಯಲ್ಲಿ ಅಧ್ಯಕ್ಷರಾಗಿ ಗುರುತಿಸ್ಕೊಂಡಿದ್ದಾರೆ ಇತ್ತೀಚೆಗೆ ಸಾಕಷ್ಟು ಆ್ಯಕ್ಟಿವ್ ಆಗ್ತಾ ಇದ್ದಾರೆ ಇವೆಲ್ಲವನ್ನು ನೋಡಿದ್ರೆ ಯಶ್ಪಾಲ್ ಸುವರ್ಣ ಕಾನ್ಫಿಡೆನ್ಸ್ ಆಗಿದ್ದಾರೆ ಇಲ್ಲ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಹೀಗಾಗಿ ಕೇವಲ ಕಾಪು ಅಷ್ಟೇ ಅಲ್ಲ ರಾಜ್ಯದ ಸಾಕಷ್ಟು ಕ್ಷೇತ್ರಗಳಲ್ಲಿ ಕೂಡ ಬಿ ಜೆ ಪಿಗೆ ಗೊಂದಲ ಇದೆ ಸದ್ಯ ಕೇಳಿ ಬರ್ತಿರೋ ಮಾಹಿತಿ ಉಡುಪಿಯ ಕಾಪುವಿನಲ್ಲಿ ಯಶ್ಪಾಲ್ ಸುವರ್ಣಗೆ ಬಿಜೆಪಿ ಟಿಕೆಟ್ ಅನ್ನೋ ಮಾಹಿತಿ ಸರಿಯಪ್ಪ ಅಂತದ್ದು ಏನಿದೆ ಲಾಲಾಜಿ ಮೆಂಡನ್ನು ಎರಡು ಸಲ ಆಗಿದ್ದಾರೆ ಎಂ ಎಲ್ ಎ ಹಿಂದುತ್ವವನ್ನು ಸಮರ್ಥಿಸ್ಕೊಳ್ಳೋಕೆ ಅವ್ರು ಅಷ್ಟಾಗಿ ಪ್ರಯತ್ನ ಪಡಲ್ಲ ಯಶ್ಪಾಲ್ ಸುವರ್ಣ ಸದ್ಯ ಕ್ಷೇತ್ರದಲ್ಲಿ ಒಂದ್ ರೀತಿ ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸ್ಕೊಳ್ತಾ ಇದ್ದಾರೆ ಯುವ ನಾಯಕನಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಭವಿಷ್ಯದ ನಾಯಕನಾಗಿ ಗುರುತಿಸ್ಕೊಂಡಿದ್ದಾರೆ ಪಕ್ಷಕ್ಕಾಗಿ ಸಂಘಟನೆ ಮಾಡಿದ್ದಾರೆ ದುಡ್ದಿದ್ದಾರೆ ಹೀಗಾಗಿ ಅವ್ರಿಗೊಂದು ಅವಕಾಶ ಕೊಡಬೇಕು ಅಲ್ಲದೆ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ ಇಷ್ಟೆಲ್ಲ ಅರ್ಹತೆ ಕೊಟ್ಟಿದ್ದೀರಾ ಅವಕಾಶ ಯಾಕಿಲ್ಲ ದಯವಿಟ್ಟು ಕೊಡಿ ಅಂತ ಇತ್ತೀಚೆಗಷ್ಟೇ ಒಂದಷ್ಟು ಸಮಾವೇಶಗಳು ನಡೀತು ಅಲ್ಲಿ ಸಚಿವರಾದಂಥ ಸುನಿಲ್ ಕುಮಾರ್ ಅವರು ಕೂಡ ಹೌದು ದುಡುತ್ತಿದ್ದಾರೆ ಯಶ್ಪಾಲ್ ಸುವರ್ಣ ಒಳ್ಳೆ ನಾಯಕರು ಅವರು ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಮಾತುಗಳನ್ನ ಕೂಡ ಆಡಿದ್ದಾರೆ ಇಷ್ಟೆಲ್ಲದರ ನಡುವೆ ಲಾಲಾಜಿ ಮೆಂಡನ್ ಅಂದರೆ ಯಾಕೆ ಬದಲಾವಣೆ ಆಗಬೇಕು ಯಾಕೆ ಯಶ್ಪಾಲ್ ಸುವರ್ಣ ಪರವಾಗಿ ಮಾತಾಡ್ತಿದ್ರೆ ಖಂಡಿತ ಇಲ್ಲ ನಾವಿಲ್ಲಿ ಯಾರ ಪರವಾಗಿ ಅಥವಾ ಯಾರನ್ನು ಸಮರ್ಥಿಸ್ಕೊಳ್ಳುವಂಥ ಉದ್ದೇಶ ಅಲ್ಲ ಆದರೆ ಬಿ ಜೆ ಪಿಯಲ್ಲಿ ಗುಜರಾತ್ ಫಾರ್ಮು ಫಾರ್ಮುಲಾ ಬರ್ತಾ ಇದೆ ಒಂದಷ್ಟು ಬದಲಾವಣೆ ಆಗಬೇಕು ಕೇವಲ ವಯಸ್ಸಾಗಿರಬೇಕು ಸಾಕಷ್ಟು ಸಲ ಗೆದ್ದಿರಬೇಕು ಅಥವಾ ಯಾವ್ದಾದ್ರು ಒಂದು ಆರೋಪಗಳವ್ರ ಮೇಲೆ ಬಂದಿರಬೇಕು ಅಂಥವ್ರಿಗೆ ಮಾತ್ರ ಟಿಕೆಟ್ ಸಿಗೋಲ್ಲ ಬೇರೆಯವ್ರಿಗೆ ಸಿಗ್ತಾರೆ ಅಂಥ ಕ್ಷೇತ್ರದಲ್ಲಿ ಮಾತ್ರ ಬದಲಾವಣೆ ಅಂತ ಏನಿಲ್ಲ ಹೊಸಬರು ಅರ್ಹತೆ ಇರೋರು ಪಕ್ಷವನ್ನು ಉತ್ತಮ ರೀತಿಯಲ್ಲಿ ಮುಂದೆ ಕೊಂಡೊಯ್ಯುವಂಥವರು ಇದ್ರೆ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೆ ಟಿಕೆಟ್ ಬದಲಾವಣೆ ಆಗ್ಬೋದು ಆ ಎಲ್ಲ ಅರ್ಹತೆ ಯಶ್ಪಾಲ್ ಸುವರ್ಣ ಅವ್ರಿಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಈ ಬಾರಿ ಲಾಲಾಜಿ ಮೆಂಡನ್ ವರ್ಸಸ್ ಯಶ್ಪಾಲ್ ಸುವರ್ಣ ಟಿಕೆಟ್ ಕಾಂಪಿಟೇಷನ್ನಲ್ಲಿ ಯಶ್ಪಾಲ್ ಸುವರ್ಣ ಕೊಂಚ ಮುನ್ಗಡೆ ಇದ್ದಾರೆ ಅವ್ರಿಗೆ ಟಿಕೆಟ್ ಹಾಗೆ ಆಗುತ್ತೆ ಅಲ್ಲದೆ ನಾನು ಗೆದ್ದುಬಿಟ್ಟನ್ನು ಪ್ರೂವ್ ಮಾಡ್ತೀನಿ ಇಲ್ಲಿ ಪಕ್ಷದ ಬಗ್ಗೆ ಗೊಂದಲ ಇಲ್ಲ ಜನ ಜೆ ಬಿಜೆಪಿ ಗೆಲ್ಸೆ ಗೆಲ್ಲಿಸ್ತಾರೆ ಆದರೆ ಅಭ್ಯರ್ಥಿ ಯಾರು ಅನ್ನೋ ಲೆಕ್ಕಾಚಾರ ಹೀಗಾಗಿ ಈ ಬಾರಿ ಯಶ್ಪಾಲ್ ಸುವರ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ ವೀಕ್ಷಕರ ನೀವು ಕಾಪು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಬಿ ಜೆ ಪಿ ಅಭ್ಯರ್ಥಿ ಯಾರಾಗ್ಬೇಕು ಅನ್ನೋದನ್ನ ಸೈಡ್ಗಿಟ್ಟು ಯಾರು ನಿಮ್ಮ ಕ್ಷೇತ್ರದ ಶಾಸಕರಾಗಬೇಕು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋ ಸೂಕ್ತ ನಾಯಕ ಯಾರು ಅನ್ನೋದನ್ನ ಕಾಮೆಂಟ್ ಮಾಡಿ ಯಾವ ಪಕ್ಷದವರಾಗಿರ್ಬೋದು ಅಥವಾ ಪಕ್ಷೇತರರು ಆಗಿರ್ಬೋದು ಅದು ನಿಮ್ಮ ಅಭಿಪ್ರಾಯ ನಿಮ್ಮ ಕ್ಷೇತ್ರ ಜೊತೆಲೆ ಮುಂಬರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅನ್ನೋದನ್ನು ತಿಳಿಸಿ ಧನ್ಯವಾದಗಳು